ಇಲಾಖೆ ಹಾಗೂ ವಿವಿಧ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸಾವಯವ ಸಿರಿಧಾನ್ಯ ಮೇಳ ಇಂದು ಪ್ರಾರಂಭವಾಯಿತು. ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕೃಷಿ ಸಚಿವ ಬೈರೇಗೌಡ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅನಂತಕುಮಾರ್, ಡಿವಿ ಸದಾನಂದ ಗೌಡ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವರಾದ ಎಚ್ಕೆ ಪಾಟೀಲ್ ಉಪಸ್ಥಿತರಿದ್ದರು. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಈ ಮೇಳದ ವಿಶೇಷ ವರದಿ ಇಲ್ಲಿದೆ ನೋಡಿ. ಈ ಕರ್ನಾಟಕದ ಮೊಟ್ಟ ಮೊದಲದಾಗಿ ನಮ್ಮ ಈ ಆರ್ಗ್ಯಾನಿಕ್ ಪಾಲಿಸಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಪಾಲಿಸಿ ಲಾಂಚ್ ಆಗಿತ್ತು. ಅದಕ್ಕೆ ಈ ಸರಿ ಸ್ವಾಗತವಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಎಸ್ಎಸ್ ಮಲ್ಲಿಕಾರ್ಜುನ್, ನಾವು ಸ್ವಾಗತ ಬಯಸ್ತೇವೆ. ಸುಮಾರು ಜನ ಮಾತಾಡಿಸಿದ್ರು, ನಾನು ಬೆಳಗ್ಗೆ ಕಾರ್ಯಕ್ರಮದ ತರಾತುರಿಯಲ್ಲಿ ನಿಮ್ಮನ್ನ ಮಾತಾಡ್ಸಕ್ಕಾಗ್ಲಿಲ್ಲ, ಇನ್ನು ಇಲ್ಲೇ ಇರ್ತೇನೆ. ಇವತ್ತು ನಾಳೆ ಮಾತಾಡುವ ಅವಕಾಶ ಸಾಕಷ್ಟು ಇರ್ತದೆ. ಸರ್ಕಾರದ ಕಡೆಯಿಂದ, ವೇದಿಕೆ ಕಡೆಯಿಂದ ನಿಮ್ಮ ಎಲ್ಲರಿಗೂ ನಾನು ಮೊದಲಿಗೆ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಅದೇ ತರ ಅನೇಕ ಸಂಸ್ಥೆಗಳ ಪ್ರತಿನಿಧಿಗಳು ಬಂದಿದ್ದಾರೆ, ಅವರಿಗೂ ಸಹ ನನ್ನ ಧನ್ಯವಾದ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಾಡಿನ ಹಿರಿಯ ನಾಯಕರು, ಕೇಂದ್ರ ಸಚಿವರು ಆದಂತಹ ಶ್ರೀ ಅನಂತಕುಮಾರ್ ಅವರು, ನಾಡಿನ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಆದಂತಹ ಶ್ರೀ ಸದಾನಂದಗೌಡ ಅವರು, ನಮ್ಮ ರಾಜ್ಯದ ಹಿರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಮುತ್ಸದ್ದಿಗಳು ಆದಂತ ಹಾಗೂ ಶ್ರೀಯುತ ಎಚ್ ಕೆ ಪಾಟೀಲ್ ಅವರು, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ನಮ್ಮ ಹಿರಿಯರು, ನಮ್ಮ ಸರ್ಕಾರದ ಸಚಿವರಾದಂಥ ಶ್ರೀ ಎಂ ಆರ್ ಸೀತಾರಾಮ ಅವರು ಹಾಗೂ ನನ್ನ ಸಹೋದ್ಯೋಗಿ ಸಚಿವರು ಈ ಸಾವಯವ ಮೇಳದಲ್ಲಿ ಕೃಷಿ ಇಲಾಖೆ ಜೊತೆಗೆ ಒಂದುಗೂಡಿಸಿ ತೋಟಗಾರಿಕಾ ಇಲಾಖೆಯವರನ್ನು ಸೇರಿ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನರವರು ಹಾಗೂ ದೇಶದಲ್ಲೂ ಸಹ ಮೊದಲನೇ ಬಾರಿಗೆ ಸಾವಯವ ಉತ್ಪನ್ನಗಳು ಹಾಗೂ ಸಿರಿಧಾನ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ದೊಡ್ಡ ವಾಣಿಜ್ಯ ಮೇಳವನ್ನ ಯಾವುದೇ ಸರ್ಕಾರ ಮೊದಲನೇ ಬಾರಿಗೆ ನಾವು ಕರ್ನಾಟಕದಲ್ಲಿ ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇದಕ್ಕೆ ನಮ್ಮ ಇಲಾಖೆಯವರು, ಸರ್ಕಾರದ ಇತರೆ ಇಲಾಖೆಗಳವರು ಹಾಗೂ ಅನೇಕ ನಮ್ಮ ಬೆಂಗಳೂರಿನ ಸಾವಯವ ಸಿರಿಧಾನ್ಯ ಉತ್ಪನ್ನಗಳ ಸಂಸ್ಥೆಗಳವರು, ಮಾಧ್ಯಮದವರು ಹಾಗೂ ನಮ್ಮ ಅನೇಕ ಕನ್ಸಲ್ಟಿಂಗ್ ಕಂಪನಿಗಳವರು ಎಲ್ಲರೂ ಸಹ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರ ಶ್ರಮ ಈ ಉದ್ಘಾಟನಾ ವೇದಿಕೆಯಲ್ಲಿ ಧನ್ಯಪೂರ್ವಕವಾಗಿ ಸ್ಮರಿಸಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಭಾವಿಸ್ತಾ ಇದ್ದೇನೆ. ಐ ಥ್ಯಾಂಕ್ ಆಲ್ ಅವರ್ ಪಾರ್ಟ್ನರ್ ಏಜೆನ್ಸೀಸ್, ಮೆನಿ ಪ್ರೈವೇಟ್ ಕಂಪನೀಸ್, ಮೆನಿ ರಿಟೈಲರ್ಸ್ ಇನ್ ಆರ್ಗ್ಯಾನಿಕ್ ಅಂಡ್ ಮಿಲ್ಲೆಟ್ ಸ್ಪೇಸ್, ಮೀಡಿಯಾ ಅಂಡ್ ಬ್ಯಾಂಗ್ಳೂರ್ ಸಿಟಿಜನ್. ನೀವು ವೀಕೆಂಡ್ ಅಲ್ಲಿ ಫ್ರೀ ಇದ್ದೀರಾ? ಇಂದು ಮತ್ತು ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಏನು ಪ್ಯಾಲೇಸ್ ಗ್ರೌಂಡ್ನಲ್ಲಿರುವ ತ್ರಿಪುರ ನಿವಾಸಿನಿ ಆವರಣದಲ್ಲಿ ಸೊ ಕರ್ನಾಟಕ ಸರ್ಕಾರ ಒಂದು ಸಿರಿಧಾನ್ಯ ಮೇಳ 2017 ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂತಹ ರೈತರು ಬೆಳೆದ ಸಿರಿಧಾನ್ಯಗಳ ಒಂದು ವಿಶೇಷವಾದಂತಹ ಕಾರ್ಯಕ್ರಮ 3 ದಿನಗಳ ಕಾಲ ಇರುತ್ತೆ. ಹಾಗಾದರೆ ನೀವು ಫ್ರೀ ಇದ್ದೀರಾ, ಬನ್ನಿ ಕಾರ್ಯಕ್ರಮ ನೋಡ್ಕೊಂಡು ಬರೋಣ. ಏನು ಆರ್ಗ್ಯಾನಿಕ್ ಮಿಲ್ಲರ್ಸ್ 2017 ಒಂದು ಕಾರ್ಯಕ್ರಮ ಏನು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಹಾಗೂ ವಿವಿಧ ಅಂಗಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಕೂಡ ಒಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಏನು ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಏನು ಆರ್ಗ್ಯಾನಿಕ್ ಆಗಿರ್ತಕ್ಕಂತಹ ಏನು ಕೃಷಿಯ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂತಹ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗಬೇಕೆನ್ನುವ ಒಂದು ನಿರ್ಧಾರದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ವಿವಿಧ ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಒಂದು ವಿಶೇಷವಾದಂತಹ
ಕಾರ್ಯಕ್ರಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಕೃಷಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಚಾಲನೆ ನೀಡಿದ್ದಾರೆ. ಸೊ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಮುಖಂಡರು ಕೂಡ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಇಂದಿನಿಂದ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ಇಂದಿನಿಂದ 3 ದಿನಗಳ ಕಾಲ ಈ ಒಂದು ಮೇಳ ಆಯೋಜನೆಯಾಗಿದ್ದು ಸುಮಾರು 100+ ಕಂಪನಿಗಳು ಕೂಡ ಈ ಒಂದು ಮೇಳದಲ್ಲಿ ಭಾಗಿಯಾಗಿವೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, 1000+ ಜನ ಈ ಒಂದು ಮೇಳಕ್ಕೆ ಆಗಮಿಸಿ ಸೊ ಇಲ್ಲಿನ ಒಂದು ಸಿರಿಧಾನ್ಯಗಳನ್ನು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಮುಖ್ಯವಾದ ಆಹಾರ, ಈ ಯಾವುದು ಮಾಲ್ ನ್ಯೂಟ್ರಿಷನ್ಸ್ ಇರೋ ನ್ಯೂಟ್ರಿಷನ್ಸ್ ಇರುತ್ತೆ, ಹಾಗಾಗಿ ಇದು ತೊಗೊಂಡ್ರೆ ರೈತರು ಕೂಡ ಪ್ರೋತ್ಸಾಹ ಮಾಡಿದಂಗಾಗತ್ತೆ. ಮತ್ತು ಇದು ಕಡಿಮೆ ಮಳೆಯಲ್ಲಿ ನೀರಿನಲ್ಲಿ ಬೆಳೆಯುವಂಥ ಧಾನ್ಯ, ಅದರಿಂದ ರೈತರು ಕೂಡ ಅನುಕೂಲ ಆಗುವಂಥ ಪರಿಸ್ಥಿತಿ ಉಂಟು. ಹಾಗಾಗಿ ಇದಕ್ಕೆ ನಾವು ರೈತರಿಗೆ ಎಲ್ಲ ಎನ್ಕರೇಜ್ ಮಾಡಬೇಕು, ತುಂಬ ಅನುಕೂಲ ಆಗುತ್ತೆ. ಇದು ನಮ್ಮ ರೈತರು ಬೆಳೆಯೋಕ್ಕೆ ಒಂದು ಮಾರ್ಗದರ್ಶನ ಕೊಡೋಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬಂದು, ಅದಕ್ಕೋಸ್ಕರ ಬಂದಿದ್ದೀವಿ ಅಲ್ಲಿಂದ. ನಾವು ಅಲ್ಲಿ ಸಾವಯವ ಗೊಬ್ಬರ ಅದೆಲ್ಲ ಮಾಡಿದ್ದೀವಿ ನಮ್ಮ ಹಳ್ಳಿಯಲ್ಲಿ. ಅದು ಇಲ್ಲಿ ಸ್ವಲ್ಪ ಇದೆಲ್ಲ ಮಾಹಿತಿ ತಿಳ್ಕೊಂಡ್ರೆ ನಿಮಗೆ ಮಾಡೋಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ಕರ್ಕೊಂಬಂದಿದ್ದಾರೆ. ಈ ಸಿರಿಧಾನ್ಯ ಮೇಳ ಇನ್ನು ಜಾಸ್ತಿ ಪ್ರಚಾರ ಆಗಬೇಕು, ಇದ್ರ ಬಗ್ಗೆ ಪೆಸ್ಟಿಸೈಡ್ಸ್ನೇ ಜಾಸ್ತಿ ಬಳಸೋದ್ರ ಜನ, ಇದ್ರ ಬಗ್ಗೆ ಯಾರನ್ನ ಸಿರಿಧಾನ್ಯ ರೇಟ್ ಜಾಸ್ತಿ ಇದು ಇದನ್ನು ಮಾರ್ಕೆಟ್ನ ತೊಗೋಬೇಕಂದ್ರೆ ಬೆಲ್ಲ ಬಜಾರ್ದಾಗ 50 ರೂಪಾಯಿ ಸಿಗುತ್ತೆ, ಇಲ್ಲಿ ಯಾಕೆ 100 ರೂಪಾಯಿ ಕೊಡ್ತಾ ಹೋಗ್ಬೇಕು ಅಂತ ಜನರಲ್ಲಿ ಒಂದು ಅವೇರ್ನೆಸ್ ಭಾಳ ಕಡಿಮೆ ಐತೆ. ಈ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಂದ್ರೆ ಜನರ ಬಳಿ ಈಗ ಮನುಷ್ಯನಿಗೆ ಬ್ಲಡ್ ಲ್ಯಾಬ್ ಹೆಂಗಾಗ್ಯವೋ ಅದರಂಗೆ ಇದು ಕೂಡ ಪೆಸ್ಟಿಸೈಡ್ಸ್ ಹೊಡೆದೋದಕ್ಕೆ ಲ್ಯಾಬ್ ಟೆಸ್ಟ್ ಮಾಡಿ, ಇದಕ್ಕೆ ಲ್ಯಾಬ್ ಇಲ್ಲ, ಇದರಿಂದ ಇಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತ ಜನರಿಗೆ ಗೊತ್ತಾಗಬೇಕು. ಇದ್ರ ಬಗ್ಗೆ ಔಷಧ ಹೊಡೆದು ತಿಂದೋದ್ರಿಂದ ಎಷ್ಟು ಆರೋಗ್ಯ ಶ್ರೇಷ್ಠ ಇರ್ತದೆ, ಪೆಸ್ಟಿಸೈಡ್ ಹೊಡಲಾರ್ದಂಗೆ ತಿಂದೋದ್ರಿಂದ ಎಷ್ಟು ಶ್ರೇಷ್ಠ ಇರುತ್ತೆ, ಅದರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಆಗಬೇಕು. ಗೋಮೂತ್ರದ ಬಗ್ಗೆ ಭಾಳ ಈ ಸಿರಿಧಾನ್ಯದಲ್ಲಿ ಬಳಸೋಕೆ ಭಾಳ ವಿಧವಾಗಿ ಪಂಚಗವ್ಯ ಅಲ್ಲಿ ತಯಾರು ಮಾಡಿ ಹೆಚ್ಚಿಗೆ ಅವೇರ್ನೆಸ್. ಗೋಮೂತ್ರದ ಬಗ್ಗೆ ಗೊತ್ತಿಲ್ಲ, ಗೋವಿನ ಕಡಿದು ತಿಂತಾ ಇದ್ದಾರೆ ಇವತ್ತಿನ ಜನ. ಗೋಮಾತೆಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಇವತ್ತು, ಅದರ ಔಷಧಿ ರೂಪದಾಗೆಲ್ಲ ಅದನ್ನು ಪಡ್ಕೊತಾ ಇದ್ದೀವಿ. ಅದನ್ನು ಪ್ರಾಫಿಟ್ ಜನರಿಗೆ ಸಿಗಬೇಕಂದ್ರೆ ಇನ್ನು ಅಡ್ವರ್ಟೈಸ್ಮೆಂಟ್ ಇದು ಹೆಚ್ಚಿಗೆ ಆಗಬೇಕು. ಈಗ ನಾವು ಬಜಾರ್ದ ನಮ್ಮ ಮನೆಯಾಗ ನಮ್ಮ ಹೆಣ್ಮಕ್ಳು ತಗೊಂಬಂದ್ರೆ 50 ರೂಪಾಯಿ ಬೆಲ್ಲ ಇನ್ನು 150 ರೂಪಾಯಿ ಯಾಕೆ ಕೊಡ್ತಾರ್ತಿ ಅಂತ ಕೇಳ್ತಾರೆ. ಅವ್ರಿಗೆ ಅದ್ರ ಅವೇರ್ನೆಸ್ ಇಲ್ಲ, ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಪಬ್ಲಿಕ್ಗೆ ಇದೇನು ಅಂತಂದು ಹೇಳಿ. ಏನು ಸಿರಿಧಾನ್ಯ ಮೇಳ 2017 ಕಾರ್ಯಕ್ರಮ ಈಗಾಗಲೇ ಕೃಷಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಇದಕ್ಕೆ ಚಾಲನೆ ನೀಡಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರಥಮ ಏನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅದು ಬೆಂಗಳೂರು ನಗರದ ಒಂದು ಹೃದಯ ಭಾಗದಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಇವತ್ತು ಶುಕ್ರವಾರ, ನಾಳೆ ಶನಿವಾರ ಮತ್ತು ಭಾನುವಾರ 3 ದಿನಗಳ ಈ ಕಾರ್ಯಕ್ರಮ, ನಾಳೆ ಇನ್ನೂ ಹೆಚ್ಚಿನ ಜನ ಕೂಡ ಬರಬಹುದು ಅಂತಲೇ ಹೇಳ್ಬೋದು. ಈಗಾಗಲೇ ಇವತ್ತು ಪ್ರಾರಂಭವಾಗಿರೋ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಕೂಡ ಬಂದಿದ್ದಾರೆ, ಹಾಗೂ ಈ ಒಂದು ಸಿರಿಧಾನ್ಯ ನೋಡಲು ಮತ್ತು ವೀಕ್ಷಣೆ ಮಾಡಲು ಮತ್ತು ಅದನ್ನು ಖರೀದಿ ಮಾಡಲು ಕೂಡ ಸುಮಾರು ಜನ ಇಲ್ಲಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಈ ಒಂದು ಸಿರಿಧಾನ್ಯ ಮೇಳ ರೈತರಿಗೆ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ಸರ್ಕಾರ ಇಂಥ ಒಂದು ಕ್ರಮ ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಅವರೇ, ಸೂರ್ಯೋದಯ ನ್ಯೂಸ್, ಬೆಂಗಳೂರು. ರಿಯಲ್ ಎಸ್ಟೇಟ್ ಕುಸಿತದಿಂದ ನೋಂದಣಿ ಇಲಾಖೆಗೆ ಬಿತ್ತ ಭಾರಿ ಹೊಡೆತ, ಇದ್ದಕ್ಕಿದ್ದಂತೆ ಶೇಕಡ 30%ರಷ್ಟು ಹೆಚ್ಚಾಯಿತು ನ್ಯೂ ಫ್ಲಾಟ್ ರೇಟ್. ಫ್ಲಾಟ್ ರೇಟ್ ಹೈಕ್ ಮಾಡೋಕೆ ಭೋಜ ನಾಯಕನ ಉದ್ದೇಶವಿತ್ತ. ಭೋಜ ನಾಯಕ್ನ ಹಣ ಮಾಡುವ ಸ್ಕೀಮ್ ವರ್ಕೌಟ್ ಆಗುತ್ತಾ? ಹಣದ ಆಸೆಗೆ ಭೋಜ ನಾಯಕ್ ಎಕರೆ ಬದಲು ಚದರ ಮೀಟರ್ ಐಡಿಯಾ ಉಪಯೋಗಿಸಿದ್ನ. ನಗರದಲ್ಲಿ ಹೆಚ್ಚಾಯ್ತು ನ್ಯೂ ಫ್ಲಾಟ್ಗಳ ಬೇಗ್ರೇಡ್. ಉದ್ದೇಶಪೂರ್ವಕವಾಗಿ ಫ್ಲಾಟ್ಗಳ ರೇಟ್ ಜಾಸ್ತಿ ಮಾಡದ್ನ ಭೋಜ ನಾಯಕ್. ಎಕರೆ ವರ್ಸಸ್ ಚದರ, ಇದು ಸೂರ್ಯೋದಯ ವಾಹಿನಿಯ ಅನ್ಕವರ್ ಸ್ಟೋರಿ. ಪ್ರೇಕ್ಷಿಸಿ ಅತಿ ಶೀಘ್ರದಲ್ಲಿ. ತೋಟಗಾರಿಕೆ ಇಲಾಖೆ ಕಬ್ಬನ್ ಉದ್ಯಾನವನ ಜಗತ್ ಪ್ರಸಿದ್ಧಿ. ಇತ್ತೀಚೆಗೆ ಇಲಾಖೆಯ ಉಪನಿರ್ದೇಶಕರಾಗಿ ಅಧಿಕಾರಕ್ಕೆ ಬಂದ ಮಹಾಂತೇಶ್ ಮುರುಗೌಡ ಇವರು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಲು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ಕಬ್ಬನ್ ಉದ್ಯಾನವನದ ಕುರಿತು ನಮ್ಮ ಪ್ರತಿನಿಧಿ ಮಾಡಿರುವ ವಿಶೇಷ ವರದಿ ಇಲ್ಲಿದೆ ನೋಡಿ. ಏನು ತೋಟಗಾರಿಕೆ ಇಲಾಖೆಯಿಂದ ನೇರವಾಗಿ ಬೆಳೆಗಾರರಿಂದ ಬಳಕೆದಾರರವರೆಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹಾಪ್ಕಾಮ್ಸ್ ವತಿಯಿಂದ ಇವತ್ತು ಏನು ಕಬ್ಬನ್ ಪಾರ್ಕ್ನಲ್ಲಿ ವಿಶೇಷವಾಗಿ ಮಳಿಗೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಈಗಾಗಲೇ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೂಡ
ನಿರ್ದೇಶಕರಾದ ಮಹಾಂತೇಶ್ ಮುರುಗೋಡ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಬರೋಣ. ಬನ್ನಿ, ನಮ್ಮ ಕಬ್ಬನ್ ಉದ್ಯಾನದಲ್ಲಿ ಲಾಲ್ಬಾಗ್ದಲ್ಲಿ ಮಾತ್ರ ಈ ಬಂದಂಥ ವಾಕರ್ಸ್ಗೆ ಆಗಲಿ, ಇಲ್ಲಿ ಬರೋಂಥ ಪ್ರವಾಸಿಗರಿಗಾಗಲಿ ಹಾಪ್ಕಾಮ್ ಸ್ಟಾಲು, ಒಂದೇ ಬರುವಂಥ ನರ್ಸರಿ ಪ್ಲ್ಯಾಂಟ್ಸು, ಮುಂದೆ ಆರ್ಗ್ಯಾನಿಕ್ ಸ್ಟಾಲು ಅಲ್ಲೆಲ್ಲ ಇರ್ತಿದ್ವಿ. ನಮ್ಮ ಕಬ್ಬನ್ ಪಾರ್ಕ್ದು ಭಾಳಷ್ಟು ಸೆಂಟ್ರದಲ್ಲಿ ಇರೋದ್ರಿಂದ ಇಲ್ಲಿನೂ ಸಹಿತ ನಾವು ಒಂದು ಕಬ್ಬನ್ ಪಾರ್ಕ್ದಲ್ಲಿನೂ ಭಾಳಷ್ಟು ಇಲ್ಲಿ ಸುತ್ತಮುತ್ತ ನೌಕರರು ಭಾಳ ಇರ್ತಾರೆ, ಸರ್ಕಾರಿ ನೌಕರು, ಮತ್ತು ವಿಧಾನಸೌಧ, ಎಮ್ ಎಸ್ ಬಿಲ್ಡಿಂಗು, ನಮ್ಮ ವೆಂಕಟಪ್ಪ ಹಾಲ್ನಲ್ಲಿ ವಿಶ್ವೇಶ್ವರ ಮ್ಯೂಸಿಯಂ ಎಲ್ಲ ಇರೋದ್ರಿಂದ ಇಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಹಾಗೂ ಅಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಮತ್ತು ವಾಕರ್ಸ್ಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಒಂದು ಹಾಪ್ಕಾಮ್ ಸ್ಟಾಲು, ನಮ್ಮ ಇಲಾಖೆ ಅಂಗಸಂಸ್ಥೆಯಿಂದ ಹಾಪ್ಕಾಮ್ ಸ್ಟಾಲು, ಮುಂದೆ ಆರ್ಗ್ಯಾನಿಕ್ ಸ್ಟಾಲು, ಮತ್ತೊಂದು ನರ್ಸರಿ ಮ್ಯಾನ್ ಸ್ಟಾಲನ್ನು ಸಹಿತ ನಾವು ಮೂರು ಸ್ಟಾಲನ್ನು ಒಂದು ಎಕೋ ಫ್ರೆಂಡ್ಲಿ ಸ್ಟಾಲನ್ನು ನಾವು ಈಗಾಗಲೇ ಇಲ್ಲಿ ನಮ್ಮ ಅವರವರೇ ಮಾಡಿದ್ದಾರೆ, ಇದನ್ನು ಅವ್ರ ದುಡ್ಡಲ್ಲೇ ಮಾಡಿದ್ದಾರೆ. ಇದರಿಂದ ಬೆಳಗಿನ ಜಾವ ಎಲ್ಲರೂ ಬಂದು ತಮ್ಮ ಮನೆಗೆ ಏನು ದಿನನಿತ್ಯ ಕಾರ್ಯಗಳಿಗೆ ಬೇಕಾಗ್ತವೆ ಅದನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಇದಕ್ಕೆ ನಾವು ಹೆಚ್ಚಿನ ಒಂದು ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಪ್ರಚಾರ ಮಾಡಿ ಇನ್ನು ಹೆಚ್ಚಿನ ಲಾಭಾಂಶ ಅವರಿಗೆ ಮುಂದಿನ ದಿನಗಳಲ್ಲಿ ಕೊಡಲು ಮುಂದಿನ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಬಂದಂಥ ಪ್ರಾಡಕ್ಟ್ ನಮ್ಮ ಹಾಪ್ಕಾಮ್ಸ್ದಲ್ಲಿ ಭಾಳಷ್ಟು ರೈತರ ಒಂದು ಸಂಸ್ಥೆ ಆಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಿಂದ ರೈತರೂ ಸಹಿತ ನಮ್ಮ ಹಾಪ್ಕಾಮ್ಸ್ದಲ್ಲಿ ಮಾಡಿದ್ದಾರೆ. ರೈತರು ಬೆಳೆದಂಥ ನೇರದ ಏನು ಉತ್ಪನ್ನಗಳನ್ನು ನಮ್ಮ ಹಾಪ್ಕಾಮ್ಸ್ ಮೇನ್ ಸೆಂಟ್ರದಲ್ಲಿ ತಗೋತಾರೆ. ಅಲ್ಲಿಂದ ನಮ್ಮ ಹಾಪ್ಕಾಮ್ಸ್ ಡಿಫ್ರೆಂಟ್ ಸ್ಟಾಲ್ಸ್ಗಳಿದಾವೆ ನಮ್ಮ ಬೆಂಗಳೂರು ಸುತ್ತಮುತ್ತ, ಆ ಸ್ಟಾಲ್ದಲ್ಲಿ ಒಂದು ನಿಗದಿತ ದರದಲ್ಲಿ ಇಟ್ಟು ನೇರವಾಗಿ ರೈತರಿಂದ ಖರೀದಿ ಮಾಡೋ ಪದಾರ್ಥಗಳನ್ನ ಅಲ್ಲೇ ಮಾರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನೇರವಾಗಿ ಬೆಳೆಗಾರರಿಂದ ತರಕಾರಿ ಆಗಿರ್ಬೋದು, ಹಣ್ಣು ಪದಾರ್ಥ ಆಗಿರ್ಬೋದು, ಬೇಳೆಕಾಳು ಆಗಿರ್ಬೋದು, ಈ ರೀತಿಯಾದಂತಹ ಸುಮಾರು ಹಲವಾರು ಪದಾರ್ಥಗಳನ್ನು ನೇರವಾಗಿ ಬೆಳೆಗಾರರಿಂದ ಬಳಕೆದಾರರಿಗೆ, ಅದು ದಿನನಿತ್ಯ ಸಾವಿರಾರು ಜನ ಭೇಟಿ ಕೊಡ್ತಕ್ಕಂತಹ ಕಬ್ಬನ್ ಪಾರ್ಕಿಗೆ ಬಂದು ಇಲ್ಲಿ ಬರ್ತಕ್ಕಂತಹ ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಗ್ರಾಹಕರು ನೇರವಾಗಿ ಅತಿ ಕಡಿಮೆ ಒಂದು ಬೆಲೆಯಲ್ಲಿ ಮತ್ತು ಅತ್ಯಂತ ಗುಣಮಟ್ಟದ ಒಂದು ಪದಾರ್ಥಗಳನ್ನು ಇಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಏನು ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಇಂಥ ಕಾರ್ಯಕ್ರಮಗಳು ಹಲವಾರು ಇವೆ. ಇನ್ನಷ್ಟು ಕಾರ್ಯಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬನ್ನಿ, ಈ ನಿನ್ನ ಹಿಂದೆ ನೀವು ನೋಡ್ತಾ ಇರೋದಂಥ ಇದೊಂದು ಕಟ್ಟಿಗೆ. ಇದು ಏನಾಗಿತ್ತಂದರೆ ಮಳೆಗಾಲದಲ್ಲಿ ನಮ್ಮ ಇಲ್ಲಿ ಮಳೆಗಾಲದಲ್ಲಿ ಭಾಳಷ್ಟು ದಪ್ಪದಾದಂಥ ರೆಂಬೆಗಳು ಆವಾಗವಾಗ ಬೀಳ್ತಾ ಇದ್ವಿ. ಅದನ್ನು ನಾವೇನು ಮಾಡ್ತಿದ್ವಿ, ಮಳೆಗಾಲದಲ್ಲಿ ರೆಂಬೆ ಬಿದ್ದಾಗ ಯೂಶ್ವಲಿ ನಮ್ಮದು ರೂಲ್ಸ್ ಇರೋದೇನೆಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದನ್ನು ಎವ್ಯಾಲ್ಯೂಷನ್ ಮಾಡಿಸ್ಬಿಟ್ಟು ಅದನ್ನು ನಾವು ಹರಾಜು ಮಾಡಿ ಅದನ್ನು ಸರ್ಕಾರಕ್ಕೆ ದುಡ್ಡು ಕಟ್ತಿದ್ವಿ. ಬಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮ್ಗೆ ಎಸ್ಟಿಮೇಟ್ ಅದನ್ನು ಕೊಡೋಕೇನೆ ಒಂದರಿಂದ ಒಂದುವರೆ ತೊಗೋತಿದ್ರು. ಇವು ಇಲ್ಲೇ ಬಿದ್ದಿದ್ದನ್ನು ನಾವು ಮಾರೋಕ್ಕೂ ಬರೋದಿಲ್ಲ, ಅದನ್ನು ಹರಾಜು ಮಾಡೋಕ್ಕೆ ಬರಲ್ಲ, ಹಿಂಗಾಗಿ ಇಲ್ಲೇ ಹಾಳಾಗ್ತಾ ಇದ್ದೀವಿ. ಅದಕ್ಕೆ ಒಬ್ಬರು ಆರ್ಟಿಸ್ಟ್ ಬಂದು ಜಾನ್ ದೇವರಾಜ್ ಅಂತೇಳಿ, ಅವಾಗ ಬಂದಾಗ ಅವ್ರಿಗೆ ಈ ಥರ ಅವ್ರನ್ನ ಉದ್ಯಾನವನದಲ್ಲೆಲ್ಲ ಸುತ್ತಾಡಿ ಏನೇನು ಮಾಡ್ಬೇಕಂತ ಹಂಗೆ ಯೋಚನೆ ಮಾಡಾಗ ಇಲ್ಲೊಂದು ಕಟ್ಟಿಗೆ ಬಿದ್ದಿತ್ತು, ಇದನ್ನು ನಾನು ಈ ಥರ ಒಂದು ಮಾಡ್ತೀನಿ ಅಂದರು. ಅವಾಗ ಇದನ್ನು 2 ವರ್ಷ ಹಿಂದ್ಗಡೆ ಇದನ್ನು ಪ್ರಪ್ರಥಮವಾಗಿ ಇದನ್ನು ಒಂದು ಜಾನ್ ದೇವರಾಜ್ ಅವರಿಂದ ಒಂದು ಕಲಾಕೃತಿ ಮಾಡಿಸಿ ಇಲ್ಲಿ ನಡೆಸಿದ್ದೀವಿ. ಇದನ್ನು ನೋಡಿ ನಾವೊಂದು ಪೇಪರ್ದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ, ಈ ಥರ ಆರ್ಟಿಸ್ಟ್ ಯಾರೇ ನಮ್ಮ ರಾಜ್ಯದಲ್ಲಿ ಇರ್ತಾರೆ ಅವ್ರು ಮುಂದೆ ಬಂದರೆ ನಾವು ಇದನ್ನು ಈ ಥರ ನಮ್ಮಲ್ಲಿ ಬಿದ್ದಂಥ ಹಾಳಾಗಿ ಬಿದ್ದಂಥ ಕಟ್ಟಿಗೆಗಳನ್ನ ಒಂದು ಕಲಾಕೃತಿ ಮಾಡಿ ಇಟ್ಟಲ್ಲಿ ಉದ್ಯಾನವನ ಸೊಬಗನ್ನು ಹಿಂಚಿಸ್ತದೆ ಅಂತ ಹೇಳಿದಾಗ ಭಾಳಷ್ಟು ಜನ ಕಲಾವಿದರು ನನಗೆ ಫೋನ್ ಮಾಡಿದರು. ಆದರೆ ಅದರಲ್ಲಿ ಹೆಚ್ಚಾಗಿ ನಮ್ಮ ಶಿಲ್ಪಕಲಾ ಅಕಾಡೆಮಿ, ಸರ್ಕಾರದನೇ ಶಿಲ್ಪಕಲಾ ಅಕಾಡೆಮಿಯವರೇ ಮುಂದೆ ಬಂದು ಅವ್ರ ಅಧ್ಯಕ್ಷರು ಎಲ್ಲರೂ ಮುಂದೆ ಬಂದುಬಿಟ್ಟು ಅವ್ರದ್ದು 15 ದಿನಗಳ ಕಾಲ ಒಂದು 30 ಜನ ಆರ್ಟಿಸ್ಟ್ ಬೇರೆ ಬೇರೆ ಜಿಲ್ಲೆಯಿಂದ ಬಂದುಬಿಟ್ಟು 15 ದಿನಗಳ ಕಾಲ ಬಂದುಬಿಟ್ಟು ಒಂದು 20-23 ಈ ಥರ ಒಂದು ಕಲಾಕೃತಿಗಳನ್ನು ಮಾಡಿ ನಮ್ಮ ಕಬ್ಬನ್ ಉದ್ಯಾನದಲ್ಲಿ ಅಲ್ಲಲ್ಲಿ ನಾವು ಸ್ಟೋರ್ ಮಾಡಿಟ್ಟಿದ್ವಿ. ಮುಂದಿನ ದಿನಗಳಲ್ಲೂ ಸಹಿತ ಯಾವ ಕಟ್ಟಿಗೆಗಳು ಯಾವ ಕಲಾಕೃತಿ ಮಾಡೋಕ್ಕೆ ಯೋಗ್ಯವಾಗಿರ್ತವೆ ಅವನು ಸಹಿತ ನಾವು ಮಾಡಿಸ್ತಾ ಇದ್ದೀವಿ. ಈಗಾಗಿ ನಮ್ಮ ಆಫೀಸ್ ಅಂತಲ್ಲಿ ಒಬ್ಬರು ಕಲಾಕೃತಿಗಳು ಪಾಪ ಬಂದಿದ್ದಾರೆ, ಯಂಗ್ ಜನ್ರೇಷನ್ನು ಅವ್ರು ಹೊಸ ಉತ್ಸಾಹ ಇರ್ತದೆ ಮಾಡಬೇಕಂತ ಒಂದು ಉತ್ಸಾಹ ಇರ್ತದೆ, ಅವ್ರನ್ನ ಫ್ರೀಯಾಗಿ ಕಟ್ಟಿಗೆ ಕೊಡ್ತಾ ಇದ್ದೀವಿ, ಅವರೇ ಬಂದು ಪಾಪ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಒಂದು ಕಲೆಗೂ ಪ್ರೋತ್ಸಾಹ ಮಾಡಿದಂಗೆ ಆಗ್ತದೆ, ಆ ಕಲಾವಿದರಿಗೂ ಒಂದು ಪ್ರೋತ್ಸಾಹ ಮಾಡಿದಂಗೆ ಆಗ್ತದೆ. ಒಂದು ಆ ಕಲಾಕೃತಿಗಳನ್ನು ನಮ್ಮ ಕಬ್ಬನ್ ಇದೆಯಿಂದ ಎಲ್ಲೆಲ್ಲೇ ಇಟ್ಟರೆ ಅದರಿಂದ ಹೆಚ್ಚಿನ ಒಂದು ಆಕರ್ಷಣೆಯೂ ಆಗ್ತದೆ. ಮತ್ತು ಈ ಕಬ್ಬನ್ ಪಾರ್ಕ್ ಕಟ್ಟಿಗೆನೇ ಅಲ್ಲೇ ಇಲ್ಲೇ ಇರೋನೇ ಇಲ್ಲೇ ಇಡೋದ್ರಿಂದ ಹಾಳಾಗಬಾರ್ದು, ಇಲ್ಲೇ ಅದರಿಂದ ಇನ್ನೂ ಎಷ್ಟು ದಿನ ಅಂದವನ್ನು ನೋಡಬೇಕು, ಆ ಅಂದವನ್ನು ಹೆಚ್ಚಿನದಾಗಿ ನೋಡೋಕ್ಕೆ ನಾವು ಈಗಾಗಲೇ ಮಾಡಿದ್ವಿ ಮತ್ತು ಪ್ರಯತ್ನವೂ ಮುಂದಿನ ದಿನಗಳಲ್ಲಿ ಮಾಡ್ತೀವಿ.
ಏನು ಈಗಾಗಲೇ ಜಂಟಿ ನಿರ್ದೇಶಕರು ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟರು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಕಬ್ಬನ್ ಉದ್ಯಾನವನದಲ್ಲಿ ಬಂದಿರತಕ್ಕಂತಹ ವಾಕರ್ಸ್ಗಾಗಿರ್ಬೋದು, ಇಲ್ಲಿ ಪ್ರವಾಸಿಗರು ತುಂಬ ಜನನೇ ಬರ್ತಾರೆ. ಪ್ರವಾಸಿಗರಿಗೆ ನೋಡೋದಕ್ಕೂ ಕೂಡ ಒಂದು ಅಂದ ಚಂದವಾಗಿ ಕಾಣಬೇಕು ಅನ್ನೋ ಒಂದು ಉದ್ಯಾನ ಒಂದು ಉದ್ದೇಶದಿಂದ ಇಂತಹ ಕಲಾಕೃತಿಗಳನ್ನು ರಾಜ್ಯಾದ್ಯಂತ ಏನು ಚಿತ್ರಕಲಾ ಅಕಾಡೆಮಿಯ ಒಂದು ಸಹಯೋಗದಲ್ಲಿ ಕಬ್ಬನ್ ಉದ್ಯಾನವನದಲ್ಲಿ ಈಗಾಗಲೇ ಸುಮಾರು ಚಿತ್ರಕಲೆಗಳನ್ನು ಕೂಡ ಬಿಡಿಸಿದ್ದಾರೆ. ನಮ್ಮ ಕಬ್ಬನ್ ಉದ್ಯಾನದಲ್ಲಿ 100 ವರ್ಷದ ಇತಿಹಾಸದ ಒಂದು ಬ್ಯಾಂಡ್ ಸ್ಟ್ಯಾಂಡೂ ಇದೆ. ಇಲ್ಲಿ ನಾವು ನನ್ನ ಹಿಂದೆ ನೋಡ್ತಾ ಇರೋದು ಒಂದು ಬ್ಯಾಂಡ್ ಸ್ಟ್ಯಾಂಡು, ಇದರಿಂದ ಆಗಿನ ಕಾಲದಲ್ಲಿ ಇದನ್ನು ತಂದಿದ್ದಾರೆ. ಮೊದಲು ಇದು ನಮ್ಮ ಸೆಂಟ್ರಲ್ ಲೈಬ್ರರಿ ಹಿಂದ್ಗಡೆ ಇರುವಂಥ ರಿಂಗ್ವುಡ್ ಸರ್ಕಲ್ದಲ್ಲಿತ್ತು. ಅದನ್ನು ಅಲ್ಲಿ ಆ ರಿಂಗ್ವುಡ್ ಸರ್ಕಲ್ದಲ್ಲಿ ಆ ಒಳಗಡೆ ಇದ್ದಾಗ ಅಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ದಲ್ಲಿ ಇಂಗ್ಲೀಷವರು ಅವಾಗ ಬ್ಯಾಂಡ್ ಸ್ಟ್ಯಾಂಡ್ದಲ್ಲಿ ಬ್ಯಾಂಡ್ ಅದು ಬಾರಿಸ್ತಿದ್ರು. ಅದನ್ನು ನೋಡೋಕ್ಕೆ ಫಾರಿನರ್ಸ್ ಎಲ್ಲರೂ ಬರ್ತಿದ್ದರು. ಅದನ್ನು ಅವರು ನೋಡೋದಕ್ಕೆ ಅವ್ರು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ಆ ಪ್ಲೇಸ್ದಿಂದ ಈ ಪ್ಲೇಸಿಗೆ ಈಗ ಕೆಲವು ವರ್ಷಗಳ ಹಿಂದೆಯೇ ಇದನ್ನು ಶಿಫ್ಟ್ ಮಾಡಿದ್ದಾರೆ. ಹಳೆಯದಿದ್ದು ನಾವು ಮತ್ತೆ ರಿನೋವೇಷನ್ ಮಾಡಿದ್ದೀವಿ 4-5 ವರ್ಷ ಹಿಂದ್ಗಡೆನೆ. ಈಗಾಗಲೇ ನಮ್ಮ ಸಂಡೇ ಎವ್ರಿ ಸಂಡೇ ನಾವು ವೆಹಿಕಲ್ ಬ್ಯಾನ್ ಮಾಡಿದ್ದೀವಿ. ಸೆಕೆಂಡ್ ಸ್ಯಾಟರ್ಡೆ ಆಫ್ ಎವ್ರಿ ಮಂತು ಬ್ಯಾನ್ ಮಾಡಿದ್ದೀವಿ. ಸಂಡೇ ಬ್ಯಾನ್ ಮಾಡಿದಾಗ ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆವರೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಉದಯರಾಗ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಕಲಾವಿದರು ಹಾಡ್ತಾರೆ ಇಲ್ಲಿ. ಆಮೇಲೆ 7-8 ಯೂನಿವರ್ಸಲ್ ಆರ್ಟ್ ಫೌಂಡೇಶನ್ ಅಂತೇಳಿ ಒಂದು ಸಂಸ್ಥೆಯವರು ಫ್ರೀಯಾಗಿ ಅವರೇ ಮುಂದೆ ಬಂದು ಕಳೆದ 2 ವರ್ಷದಿಂದ ಅಲ್ಲಿ ಡ್ಯಾನ್ಸು, ಭರತನಾಟ್ಯ ಆಗಲಿ, ಬೇರೆ ಬೇರೆ ಡ್ಯಾನ್ಸ್ಗಳಾಗಲಿ, ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರಿಸೋದು ಅವ್ರು ಮಾಡ್ತಾರೆ. ಅದಾದಮೇಲೆ ವಾಣಿ ಸ್ಕೂಲ್ದವರು ಸಹಿತ ಚಿಕ್ಕ ಮಕ್ಕಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳ ನಾಟಕ ಮಾಡೋದಾಗಲಿ, ಹಾಡಾಗದಾಗಲಿ, ಡ್ಯಾನ್ಸ್ ಮಾಡೋದಾಗಲಿ, ಫ್ಯಾಷನ್ ಶೋ ಮಾಡೋದು ಅವರೆಲ್ಲ ಮಾಡ್ತಾರೆ. ಇದಾದಮೇಲೆ 9-10 ಗಂಟೆಗೆ ನಮ್ಮ ಬಾಲ್ ಭವನ್ ಸೊಸೈಟಿ ಅವ್ರನ್ನ ಸಹಿತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಒಂದು ಎವ್ರಿ ಸಂಡೇ ಕಾರ್ಯಕ್ರಮ ಇದ್ದೇ ಇರ್ತವೆ, ಪೊಲೀಸ್ ಬ್ಯಾಂಡ್ ಇರ್ತವೆ. ಇದಾದಮೇಲೆ ಸಾಯಂಕಾಲ ಬಂದರೆ 4-5 ಕನ್ನಡ ಅಭಿವೃದ್ಧಿ ಇಲಾಖೆಯಿಂದ ಸಹಿತ ಕನ್ನಡ ಚಿಂತನೆ ಬಗ್ಗೆ ಕವಿಗೋಷ್ಠಿಯನ್ನು ನಡೀತವೆ. 6-5-6 ಸಂಧ್ಯಾರಾಗ ಕನ್ನಡ ಸಂಸ್ಕೃತಿಗಳಿರ್ತವೆ. ಎವ್ರಿ ಸಂಡೇ ನಾವು ಇದು ಬ್ಯಾಂಡ್ ಸ್ಟ್ಯಾಂಡನ್ನು ಯೂಸ್ ಮಾಡಿ ಇಲ್ಲಂತ ಬರುವಂಥ ಶಾಂತತೆಗೆ ಇನ್ನೊಂದು ಸ್ವಲ್ಪ ಸಂಗೀತಮಯ ಕೊಟ್ಟು ಈ ಬರುವಂಥ ಪ್ರವಾಸಿಗರಿಗೆ ಆಗಲಿ, ಇಲ್ಲಿ ಬರುವಂಥ ವಾಕರ್ಸ್ಗೆ ಇನ್ನೂ ಹೆಚ್ಚು ಮನೋರಂಜನೆ ಖುಷಿ ಕೊಡಲಿ, ಮತ್ತು ಹೆಚ್ಚಿನ ಟೆನ್ಷನ್ನು ಕಡಿಮೆ ಆಗಲಿ ಅಂತ ಉದ್ದೇಶದಿಂದ ಈ ನಮ್ಮ ಸರ್ಕಾರದವರು ಇದನ್ನು ಮಾಡಿದ್ದಾರೆ. ಇದಕ್ಕೆ ಭಾಳಷ್ಟು ಬೇಡಿಕೆನೂ ಬರ್ತಾ ಇದೆ ಮುಂದಿನ ಕಾರ್ಯಕ್ರಮ ಮಾಡೋಕ್ಕಾಗಲಿ. ಆದಷ್ಟು ನಾವು ಒಳ್ಳೆಯ ಕಾರ್ಯಕ್ರಮಕ್ಕೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮಾಡ್ತಾ ಇರ್ತೀವಿ. ನಮ್ಮ ಕಬ್ಬನ್ ಪರ್ದಲ್ಲಿ 1 ಶತಮಾನದ ಇತಿಹಾಸವುಳ್ಳಂಥ 5 ಸ್ಟ್ಯಾಚುಗಳಿದ್ದಾವೆ. ಅದರಲ್ಲಿ ಒಂದು ಚಾಮರಾಜೇಂದ್ರ ಒಡೆಯರ್ ಸ್ಟ್ಯಾಚು ಒಂದು, ಕ್ವೀನ್ ವಿಕ್ಟೋರಿಯಾ ಒಂದು, ಕಿಂಗ್ ಎಡ್ವರ್ಡ್ 7 ಒಂದು, ಮತ್ತು ಮಾರ್ಕ್ ಕಬ್ಬನ್ನು, ಮತ್ತು ಶೇಷಾದ್ರಿಯ ಸ್ಟ್ಯಾಚು ಇದ್ದಾವೆ. ಈ ನಮ್ಮ ಚಾಮರಾಜೇಂದ್ರ ಒಡೆಯರ್ ಸ್ಟ್ಯಾಚು ಬಲಗಾಲಿನ ಒಂದು ಮುಂದಿನ ಕಾಲು ಕಟ್ಟಾಗಿ ಹೋಗಿತ್ತು. ಇದಲ್ಲದೆ ಮತ್ತು ಕೈನ ಒಂದು ಫಿಂಗರು ಹಾಳಾಗಿತ್ತು, ಮತ್ತು ಅವ್ರು ಹಿಡಿದಂಥ ಕಡ್ಗೂ ಸಹಿತ ಕಟ್ಟಾಗಿತ್ತು. ಮತ್ತು ಇದ್ರ ಸುತ್ತಮುತ್ತ ಒಂದು ಏನು ಅವರು ಡ್ರೆಸ್ ಹಾಕಿದಾರಲ್ಲ, ಅದು ಡ್ರೆಸ್ ಮೇಲೆ ಅಲ್ಲಲ್ಲೇ ಚಿಕ್ಕಿಗಳು, ಕಲಿಗಳು ಎಲ್ಲಾನು ಭಾಳ ವರ್ಷದಿಂದ ಒಂದು 100 ವರ್ಷದಿಂದ ಹಾಗೇ ಇದ್ದವು. ಕಾರಣಾಂತಕ್ಕಂಥ ಮಳೆ ವಿವಿಧ ಈ ಮಳೆ ಆಗಲಿ, ಚಳಿ ಆಗಲಿ, ಮತ್ತು ಈ ಗಾಳಿ ಆಗಲಿ, ಎಸಿಡ್ ರೇನ್ ಆಗಲಿ, ಇದ್ರ ಪಕ್ಷಿಗಳು ಅಲ್ಲಲ್ಲೇ ಬಂದುಬಿಟ್ಟು ಅವು ಅದ್ರ ಎಲ್ಲ ಇಕ್ಕೆಗಳು ಹಾಕ್ತಿತ್ತು ಗಲೀಜು ಮಾಡೋದ್ರಿಂದ ಅದು ಅದರ ಹತ್ತರಿಂದ ಎಸಿಡ್ ಬೀಳೋದಾಗಲಿ, ಮತ್ತು ಕೆಲವೊಂದು ಕಿಡಿಗೇಡು ಸಹಿತ ಕಾಲು ಗಿಲೆಲ್ಲ ಮುರಿದಿದ್ರು. ಇವನು ಸಹಿತ ರೀಸೆಂಟಾಗಿ ನಾವು 15.5 ಲಕ್ಷ ರೂಪಾಯಿನ ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕಮಿಷನರ್ ಅವರಿಂದ ಒಂದು ಎಸ್ಟಿಮೇಟ್ ತೊಗೊಂಡು ನಮ್ಮ ತೋಟಗಾರ ಸಚಿವರು ಅದಕ್ಕೆ ಅನುಮೋದನೆ ಕೊಟ್ಟಿದೆ, ಅವ್ರು ಡಿಪಾಸಿಟ್ ಮಾಡಿದ್ವಿ. ಈಗಾಗಲೇ 4 ಸ್ಟ್ಯಾಚುಗಳು ಎಲ್ಲೆಲ್ಲಿ ಏನೇನು ಧ್ವಂಸು ಆಗಿದ್ದು, ಲಿಕಿಟ್ ಲಿಟಲ್ ಬಿಟ್ಟು ಅಲ್ಲಲ್ಲೇ ಏನೇನು ಹಾಳಾಗಿದ್ದು ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ಮತ್ತು ಈ ಕಲ್ಲು ಸಹಿತ ಎಲ್ಲ ಭಾಳ ವರ್ಷದಿಂದ ತೊಳೆದೇ ಇರಲಿಲ್ಲ, ಕ್ಲೀನಾಗಿತ್ತು, ಅದನ್ನು ಎಲ್ಲ ಕ್ಲೀನಾಗಿ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ವರ್ಷ ಇದು ಇರಲಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ವಿ. ಯಾವುದಾದ್ರು ಕಾರ್ಯಕ್ರಮಗಳಾದರೆ ಇದಕ್ಕೆ ಏನಾದ್ರು ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡ್ತೀರಾ? ಲೈಟಿಂಗ್ ಮಾಡ್ತೀವಿ. ನಮ್ಮ ಫ್ಲವರ್ ಶೋ ನಾವು ಫಸ್ಟ್ ಟೈಮು ನಮ್ಮ ಕಬ್ಬನ್ ಪಾರ್ಕಲ್ಲಿ ಹಿಸ್ಟ್ರಿಯಲ್ಲೇ ಫ್ಲವರ್ ಶೋ ನಾವು ಲಾಸ್ಟ್ 3 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಅರೇಂಜ್ಮೆಂಟ್ ಮಾಡಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ತೀವಿ. ಇದು ಸುತ್ತಮುತ್ತ ಹಿಂದೆ ಲೈಟಿಂಗ್ ಅರೇಂಜ್ಮೆಂಟ್ ನಾವು ಮುಂದಿನ ದಿನಗಳು ಇದ್ರ ಹಿಂದ್ಗಡೆ ಒಂದು ವರ್ಟಿಕಲ್ ಗಾರ್ಡನ್ ಹಾಕ್ಸ್ಬೇಕಂತೂ ಮಾಡ್ತಾ ಇದ್ದೀವಿ. ವರ್ಟಿಕಲ್ ಎತ್ತರ ಮಾಡಿದ್ರೆ ಅದಕ್ಕೆ ಮಹಾರಾಜಿಗೆ ಇನ್ನೂ ಹೆಚ್ಚಿನ ಒಂದು ಆಕರ್ಷಣೆ ಕಾಣಿಸಲಿ, ಅವರು ಇನ್ನೂ ಚೆನ್ನಾಗಿ ಕಾಣಿಸಲಿ ಅಂತ ಅದನ್ನು ಮುಂದಿನ ಯೂಸಲ್ಲಿ ಯೋಜನೆ ಇದೆ. ಮುಂದಿನ ದಿನಗಳಲ್ಲಿ ಹಂತವಾಗಿ ಅನುದಾನದ ಲಭ್ಯತೆ ಮೇರೆಗೆ ಎಲ್ಲ ಸ್ಟ್ಯಾಚುಗಳು ಹಿಂದ್ಗಡೆ ಎಸ್ಪೆಷಲಿ ನಮ್ಮ ಮಹಾರಾಜರಿಗೆ ಹಾಗೂ ಕಿಂಗ್ ಎಡ್ವರ್ಡು ಮತ್ತು ಶೇಷಾದ್ರಿಯವರಿಗೆ ಇವೆಲ್ಲವೂ ಓಪನ್ ಆಗಿರ್ತವೆ. ಅದರ ಹಿಂದ್ಗಡೆ ನಾವು ಒಂದು ವರ್ಟಿಕಲ್ ಗಾರ್ಡನ್ ಟೈಪು ಕೊಟ್ಟರೆ ಅವ್ರಿಗೆ ಆ ಮೆರುಗು ಬರ್ತದೆ. ಮಹಾರಾಜಗಾಗಲಿ ಒಬ್ಬ ಕಿಂಗ್ ಎಡ್ವರ್ಡ್ 7ಗಾಗಲಿ ಶೇಷಾದ್ರಿಯವರಿಗೆ ಇದರಿಂದ ಜನಗರಿಗೂ ಆಕರ್ಷಣೆ ಆಗ್ತದೆ, ಮತ್ತು ಫೋಟೋ ಸ್ಪಾಟ್ ಆಗ್ತವೆ. ಮುಂದಿನ ದಿನಗಳಲ್ಲಿ ಪ್ರವಾಸಿಗರು ಬಂದಾಗ ಇಲ್ಲಿ ಹಿಂದಿಂದ ಪ್ಲೇಸ್ದಲ್ಲಿ ಹಿಂಗಿತ್ತು ಅದ್ರ ಹಿಂದ್ಗಡೆ ಫೋಟೋ ತೊಗೊಂಡು ಫೋಟೋಜೆನಿಕ್ ಫೋಟೋಗಳು ಬರ್ತವೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತಾಯಿದ್ದೀವಿ.
ಅನುದಾನ ಲಭ್ಯತೆ ಮಾಡಿ ಅದು ಮುಂದಿನ ದಿನ ಕಾಮಗಾರಿ ತಗೋತ. ನಮ್ಮ ಕಬ್ಬನ್ ವಿಧಾನದಲ್ಲಿ ಒಂದು ಹಡ್ಸನ್ ಸರ್ಕಲ್ ಬಾಜುಕೆ ಅಲ್ಲಿ ಮಳೆ ನೀರು ಬಂದಾಗ ಅಲ್ಲಿ ತಗ್ಗು ಪ್ರದೇಶದಿಂದ ಭಾಳಷ್ಟು ಮಳೆ ನೀರು ಅಲ್ಲಿ ನಿಂದಿರ್ತಾ ಇತ್ತು. ಇದರಿಂದ ವಾಕರ್ಸ್ ಆಗಲಿ ಅಲ್ಲಿ ಮಾಡೋಕ್ಕೆ ವಾಕ್ ಮಾಡೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತಿತ್ತು. ಅಲ್ಲಿ ಅದಕ್ಕೆ ನಾವೆಲ್ಲ ಯಲ್ಲಪ್ಪರೆಡ್ಡಿಯವರು ಎಲ್ಲರೂ ಸಸ್ಯಪ್ರೇಮಿಗಳು ಪ್ರಾಣಿ ವಾಟರ್ ಎಕ್ಸ್ಪರ್ಟ್ ಅವ್ರನ್ನೆಲ್ಲ ಕರ್ಕೊಂಡು ತೋರಿಸಿದಾಗ ಅಲ್ಲಿ ಒಂದು ಕಲ್ಯಾಣಿ ಮಾಡ್ರಿ ಅಂತ ಹೇಳಿದರು. ಅದಕ್ಕೆ ಆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಈಗಾಗಲೇ ಒಂದು ಕಲ್ಯಾಣಿನ ಈಗಾಗಲೇ ರೆಡಿ ಮಾಡಿದ್ದೀವಿ. ಈ ಬರುವ ಮಳೆಗಾಲದಲ್ಲಿ ಅಲ್ಲೆಲ್ಲ ನೀರು ತುಂಬ್ಕೋತದೆ. ಇದರಿಂದ ಏನಾಗ್ತದೆ, ಅಲ್ಲಿ ವಾಟರ್ ಟೇಬಲ್ ಜಾಸ್ತಿಯಾಗಿ ಸುತ್ತಮುತ್ತ ಇರುವಂಥ ಪಕ್ಷಿಗಳಿಗೆ ಮತ್ತು ನಮ್ಮಿರುವಂಥ ಬಾವಿಗಳಿಗೆ ನೀರು ಬರ್ತದೆ. ಮುಂದಿನ ದಿನ ಹಂತ ಹಂತವಾಗಿ ಎಲ್ಲೆಲ್ಲಿ ಒಂದು ಆ ನೀರಿನ ಶೇಖರಣೆ ಮಾಡುವಂಥ ಒಂದು ಜಾಗ ಕಂಡು ಬಂದಲ್ಲಿ ಅಲ್ಲಿ ನಾವು ಶೇಖರಣೆ ನೀರಿನ ಒಂದು ಸ್ಮಾಲ್ ಪಾಂಡ್ಗಳನ್ನ ಮುಂದಿನ ದಿನ ಮಾಡೋಕ್ಕೆ ಯೋಚನೆ. ಕಬ್ಬನ್ ಉದ್ಯಾನವನ ಅಂದರೆ ಸಾಕು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದು ಒಂದು ಸಂತೋಷವಾಗಿ ಆನಂದವಾಗಿ ಇಲ್ಲಿಯ ಮರಗಳ ಒಂದು ಗಾಳಿಯನ್ನು ಫ್ರೆಶ್ ಗಾಳಿಯನ್ನು ಶುದ್ಧವಾದ ಗಾಳಿಯನ್ನು ಹಾಗೂ ವಿವಿಧ ಬಗೆಯ ಹಕ್ಕಿಗಳನ್ನು ಕೂಡ ಇಲ್ಲಿ ನೋಡ್ತಾರೆ. ಈಗಾಗಲೇ ನಾವು ಹಿಂದೆನೂ ಕೂಡ ನೋಡಿದ್ವಿ, ಕಬ್ಬನ್ ಉದ್ಯಾನವನದಲ್ಲಿ ಏನು ಮಳೆಗಾಲ ಬಂದರೆ ಸಾಕು, ಹಡ್ಸನ್ ವೃತ್ತದಿಂದ ಮಲ್ಯ ಹಾಸ್ಪಿಟಲ್ಗೆ ಹೋಗುವಂತಹ ರಸ್ತೆಯ ಪಕ್ಕದಲ್ಲೇ ಒಂದು ದೊಡ್ಡದಾದಂಥ ಒಂದು ಕಲ್ಯಾಣಿ ಇತ್ತು. ಆ ಕಲ್ಯಾಣಿ ಈ ಹಿಂದೆ ನೀರನ್ನು ತುಂಬಿಕೊಂಡು ಕೊಳಕು ಪ್ರದೇಶದಂತೆ ಒಂದು ಕೆಟ್ಟ ವಾಸನೆಯೂ ಕೂಡ ಬರ್ತಿತ್ತು. ಇಲ್ಲಿ ವಾಕಿಂಗ್ ಬರ್ತಕ್ಕಂತಹ ಸಾರ್ವಜನಿಕರು ಮತ್ತು ಇಲ್ಲಿ ಅಧಿಕಾರಿಗಳು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ವಿಶೇಷವಾಗಿ ಈ ಒಂದು ಕಲ್ಯಾಣಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇಡೀ ಕಬ್ಬನ್ ಉದ್ಯಾನವನ, ಏನು ಇಡೀ ಕಬ್ಬನ್ ಉದ್ಯಾನ, ಸುಮಾರು 200 ಎಕರೆಗಿಂತಲೂ ಹೆಚ್ಚು ಇರತಕ್ಕಂತಹ ಕಬ್ಬನ್ ಉದ್ಯಾನವನದಲ್ಲಿ ಈ ರೀತಿ ಯಾವ ಯಾವ ಸ್ಥಳಗಳಲ್ಲಿ ನೀರು ನಿಲ್ಲುತ್ತೆ, ಆ ನೀರು ಕೊಳಕು ಹೋಗಬಾರದು, ಇಲ್ಲಿ ಎಲೆಗಳು ಆ ನೀರಿನಲ್ಲಿ ಬಿದ್ದು ನೀರು ಅಶುದ್ಧ ಆಗುವಂತಹ ಒಂದು ಸಂಭವ ಇರುತ್ತೆ, ಆ ಉದ್ದೇಶದಿಂದ ಇಂತಹ ನೀರು ಇಂತಹ ಸ್ಥಳಗಳಲ್ಲಿ ನೀರು ನಿಲ್ಲುವ ಸ್ಥಳಗಳಲ್ಲಿ ಈ ರೀತಿ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿ ಒಂದು ಶುದ್ಧವಾದ ನೀರು ಮತ್ತು ಇಲ್ಲಿ ಬರ್ತಕ್ಕಂತಹ ನೀರು ಎಂಟೈರ್ ಏನು ಇಡೀ ಕಬ್ಬನ್ ಉದ್ಯಾನವನಕ್ಕೆ ಬೇಕಾಗುವಂತಹ ನೀರು ಆಗಿರುತ್ತೆ, ಅದನ್ನು ಶುದ್ಧೀಕರಣ ಮಾಡಿ ಇಲ್ಲಿನ ಮರಗಳಿಗೆ ಅದನ್ನು ಉಪಯೋಗಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ತೋಟಗಾರಿಕೆ ಇಲಾಖೆ ಮತ್ತು ಏನು ಕಬ್ಬನ್ ಉದ್ಯಾನವನ ಅಧಿಕಾರಿಗಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಏನು ಉಪನಿರ್ದೇಶಕರಾದಂತಹ ತೋಟಗಾರಿಕೆ ಇಲಾಖೆ ಏನು ಕಬ್ಬನ್ ಉದ್ಯಾನವನದ ಉಪನಿರ್ದೇಶಕರಾಗಿರ್ತಕ್ಕಂತಹ ಮಹಾಂತೇಶ್ ಮುರುಗೋಡ್ ಅವರು ತಮ್ಮ ಇಲ್ಲಿ ಒಂದು ಅಧಿಕಾರ ವಹಿಸಿಕೊಂಡ ನಂತರ ಒಂದು ಅದ್ಭುತವಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ವೀಕೆಂಡಲ್ಲಿ ಫ್ರೀಯಾಗಿ ನಿಮ್ಮ ಒಂದು ವಾರವೆಲ್ಲ ಕಳೆದಂತಹ ನಿಮ್ಮ ಕಾರ್ಯಚಟುವಟಿಕೆಗಳಿಂದ ಮುಕ್ತಿಯಾಗಿ ಒಂದು ದಿನ ನೀವು ಸಂತೋಷವಾಗಿ ಕಾಲ ಕಳೆಯಬೇಕು ಅಂತಂದರೆ ನೀವು ಕೂಡ ನಿಮ್ಮ ಕುಟುಂಬದೊಂದಿಗೆ ಕಬ್ಬನ್ ಉದ್ಯಾನವನಕ್ಕೆ ಬಂದು ಇಲ್ಲಿಯ ಒಂದು ಸುಂದರವಾದ ವಾತಾವರಣದಲ್ಲಿ ನೀವು ಕೂಡ ಮಜಾ ಮಾಡಬಹುದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಮೌರ್ಯ ಸೂರ್ಯೋದಯ ನ್ಯೂಸ್ ಬೆಂಗಳೂರು. ಹಾಪ್ಕಾಮ್ಸ್ ಲಾಲ್ಬಾಗಿವರ ವತಿಯಿಂದ ಮಾವು ಮತ್ತು ಹಲಸು ಮೇಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಚಿವ ರಮೇಶ್ ಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಬಿಬಿಎಂಪಿ ಮೇಯರ್ ಪದ್ಮಾವತಿ, ಹಾಪ್ಕಾಮ್ಸ್ ಅಧ್ಯಕ್ಷರಾದ ಜಿಆರ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಾರ್ಬೈಡ್ ಮುಕ್ತ ಮಾವಿನ ಹಣ್ಣು ವಿಶೇಷವಾಗಿ ಹಣ್ಣುಗಳ ರಾಜ ಎಂದೇ ಪ್ರಖ್ಯಾತವಾಗಿದೆ. ಭಾರತದ ದೇಶದಲ್ಲಿ ಸುಮಾರು 2,312,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಿದ್ದು ಸುಮಾರು 18.43 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆ ಇದ್ದು ನಮ್ಮ ರಾಜ್ಯ 11.71% ಮಾವು ಉತ್ಪಾದನೆಯಲ್ಲಿ ತೊಡಗಿದೆ. ಇತ್ತೀಚೆಗೆ ಲೋಕಾರ್ಪಣೆಯಾದ ನಮ್ಮ ವೆಬ್ಸೈಟ್ನಲ್ಲೂ ಕೂಡ ಈ ಹಣ್ಣುಗಳನ್ನು ಪಡೆಯಬಹುದು. ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಕರ ಆಗದಂತೆ ಕೆಮಿಕಲ್ಸ್ಗಳನ್ನು ಬಳಸಲಾಗಿಲ್ಲ. ಮಾವು ಮತ್ತು ಹಲಸು ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ನಿರ್ಮಿಸುವ ನಿಟ್ಟಿನಲ್ಲಿ ಹಾಪ್ಕಾಮ್ಸ್ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಹಾಗೂ ಇಂತಹ ಮೇಳಗಳಿಂದ ಗ್ರಾಹಕರಿಗೆ ವಿವಿಧ ತಳಿಯ ರುಚಿ ಸೇರಿದಂತೆ ಹಲವಾರು ವ್ಯವಸ್ಥೆ ಒಂದೇ ವೇದಿಕೆಯಲ್ಲಿ ದೊರೆಯಲಿದೆ. ಆದ್ದರಿಂದ ಮಾವು ಮತ್ತು ಹಲಸು 2017 ಕಾರ್ಯಕ್ರಮವನ್ನು ಇದೇ ತಿಂಗಳ 28ರಂದು ನಗರದ ಹಡ್ಸನ್ ವೃತ್ತದಲ್ಲಿರುವ ಹಾಪ್ಕಾಮ್ಸ್ ಮಳಿಗೆಯಲ್ಲಿ ಆಯೋಜಿಸಲಾಗಿದೆ. ಗ್ರಾಹಕರಿಗೆ ಶೇಕಡ 10% ರಿಯಾಯಿತಿ ದೊರೆಯಲಿದೆ ಎಂದು ವ್ಯವಸ್ಥಾಪಕ ನಿರ್ದೇಶಕರಾದ ಬೆಳ್ಳೂರು ಕೃಷ್ಣ ಅವರು ತಿಳಿಸಿದರು. ನೀವು ಕೂಡ ಈ ಮಾವು ಮೇಳಕ್ಕೆ ಹೋಗಿ ಮೇಳದ ಸವಿರುಚಿಯನ್ನ ಸವಿಯಬಹುದು. ಓಂಕಾರ ಸಮಸ್ಯೆ ಅವರಿಗೆ
ಕೃತಜ್ಞತಾ ಪೂರ್ವವಾಗಿ ಅವರ ಜೊತೆಯಲ್ಲಿ ರಮಣಿಗರೆಡ್ಡಿ ಸಾಹೇಬರು ಮಾವು ಹಾಗೂ ಹಲಸು ಮೇಳವನ್ನು ಭಾಳ ಒಂದು ತುಂಬುರದಿಂದ ನಾವು ಮತ್ತು ನಮ್ಮ ಹಿರಿಯ ಸಚಿವರು ಉದ್ಘಾಟನೆ ಮಾಡಿದ್ದೇವೆ. ಅದೇ ರೀತಿ ಆಪ್ಕಾಮ್ಸ್ನ ಅಧ್ಯಕ್ಷರು ಇದ್ದಾರೆ ಇವತ್ತು. ಭಾಳ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಆಪ್ಕಾಮ್ಸ್ನವರು ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಿಂದ ಅವರಿಗೆ ಹೆಚ್ಚು ಸೌಲಭ್ಯಗಳನ್ನ, ಅದರಲ್ಲಿ ನಮ್ಮ ರೈತರಿಗೆ ಒಳ್ಳೆಯ ಬೆಲೆನೂ ಸಿಗಬೇಕು ಮತ್ತು ಗ್ರಾಹಕರಿಗೂ ಒಳ್ಳೆಯ ಒಂದು ಹಣ್ಣು ಹಂಪಲುಗಳು ಸಿಗಬೇಕು. ಆ ದೃಷ್ಟಿಕೋನದಲ್ಲಿ ಇವತ್ತು ನಾವು ಏನು ನಮ್ಮ ಮುಖ್ಯವಾಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗುವಂಥ ಮಾವನ್ನು, ಯಾವ ನಮ್ಮ ಬಾದಾಮಿ ಆಗಿರ್ಬೋದು, ಮಲ್ಲಿಕಾ, ಪ್ರತಿಯೊಂದು ಹಣ್ಣು ಈ ಕಾರ್ಬನ್ ಮುಕ್ತ ಯುರೋಪಿಯನ್ ಕ್ವಾಲಿಟಿಯಲ್ಲಿ ನಾವಿವತ್ತು ನಮ್ಮ ಜನಗಳಿಗೆ ಕೊಡುವ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಗಣ್ಯರು ಮಾವಿನ ಮೇಳದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಒಂದು ಮಾವಿನ ಮೇಳದ ಸಂದರ್ಭದಲ್ಲಿ ಬೆಂಗಳೂರು ನಗರದ ಜನತೆ ಒಂದೇ ಸೂರಿನಡಿ 10 ಹೆಚ್ಚಿನ ಹಣ್ಣಿನ ಸವಿಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಮಾಹಿತಿಗಳು ಬರ್ತಾ ಇತ್ತು, ಕಾರ್ಬೈಡ್ ಹಣ್ಣನ್ನು ತಿನ್ನುವಂಥದ್ದು ಭಾಳ ಆರೋಗ್ಯಕ್ಕೆ ಹಾನಿಕರ ಅಂತ. ಆಯ್ನಿಂದ ನಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಕಾರ್ಬೈಡ್ ಮುಕ್ತ ಹಣ್ಣುಗಳನ್ನು ಎಲ್ಲ ಮಳಿಗೆಗಳಲ್ಲಿ, ಆಪ್ಕಾಮ್ಸ್ನಲ್ಲಿ ಬರ್ತಕ್ಕಂಥ ಎಲ್ಲ ಮಳಿಗೆಗಳಲ್ಲೂ ಈಗಾಗಲೇ ಮಾರಾಟಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. 10% ರಿಯಾಯಿತಿ ಕೂಡ ಘೋಷಣೆ ಮಾಡಿದೆ. ಅದಲ್ಲದೆ ಈ ಒಂದು ಸಂದರ್ಭದಲ್ಲಿ ಫೋನೋಪೇ, ಈ ಒಂದು ಫ್ಲಿಪ್ಕಾರ್ಟ್ ಜೊತೆ ಒಡಂಬಡಿಕೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೇವೆ. ಅವರು 500 ರೂಪಾಯಿನ ಮಾವಿನ ಹಣ್ಣನ್ನು ಖರೀದಿ ಮಾಡಿದ್ರೆ ಖರೀದಿ ಗ್ರಾಹಕರಿಗೆ 50 ರೂಪಾಯಿ ಕ್ಯಾಶ್ ಬ್ಯಾಕನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ದಯಮಾಡಿ ಎಲ್ಲ ನಗರದ ಜನತೆ ಈ ಹಣ್ಣನ್ನು ಖರೀದಿ ಮಾಡೋದ್ರ ಮುಖಾಂತರ ಪರೋಕ್ಷವಾಗಿ ರೈತ ಬಂಧುಗಳಿಗೆ ಮತ್ತು ಆಪ್ಕಾಮ್ ಸಂಸ್ಥೆಗೆ ಸಹಾಯ ಹಸ್ತವನ್ನು ನೀಡಬೇಕು ಅಂತ ಮನವಿ ಮಾಡಿಕೊಳ್ತಾರೆ.